ಸ್ನೇಹಿತರೆ, ನಮಗೆಲ್ಲರಿಗೂ ನಮ್ಮ ಸ್ವಂತ ಮನೆಯಲ್ಲಿ ವಾಸಿಸಬೇಕೆಂಬ ಕನಸು ಕಾಣುತ್ತಿರುತ್ತೇವೆ. ಇದಕ್ಕಾಗಿ ಕಷ್ಟಪಟ್ಟು ತಮಗೆ ಬೇಕಾದ ರೀತಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತೇವೆ. ಆ ಮನೆಯ ಕನಸು ನನಸಾದಾಗ ಸ್ನೇಹಿತರನ್ನು ಬಂಧುಗಳನ್ನು ಕರೆದು ಗೃಹ ಪ್ರವೇಶ ಸಮಾರಂಭವನ್ನು ಆಚರಿಸುತ್ತೇವೆ. ಕರುವಿನೊಂದಿಗೆ ಹಸುವನ್ನು ಹೊಸ ಮನೆಗೆ ಕರೆದೊಯ್ದು ಮಂತ್ರವನ್ನು ಪಠಿಸುತ್ತಾ ಮನೆಯ ಒಳಗಡೆ ತಿರುಗಿಸುವುದು ಸಮಾರಂಭದ ಮೊದಲ ಆಚರಣೆಯಾಗಿದೆ. ಹಸು ಮತ್ತು ಕರು ಪ್ರವೇಶಿಸಿದ ನಂತರವೇ ಮನೆಯ ಮಾಲೀಕರು ಮತ್ತು ಇತರ ಕುಟುಂಬದ ಸದಸ್ಯರು ಒಳಗೆ ಹೋಗುತ್ತಾರೆ. ಈ ಪದ್ಧತಿಯ ಹಿಂದಿನ ಅರ್ಥವೇನು ಗೊತ್ತಾ? ಗೃಹ ಪ್ರವೇಶದ ಸಮಯದಲ್ಲಿ ಹಸು ಮತ್ತು ಕರುವನ್ನೇ ಏಕೆ ಕರೆತರುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಬನ್ನಿ. ಗೆಳೆಯರೇ, ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಗೆ ವೈಜ್ಞಾನಿಕ ಕಾರಣಗಳಿರುತ್ತವೆ. ಪುರಾಣಗಳು ಮತ್ತು ದಂತಕಥೆಗಳ ಪ್ರಕಾರ ಹಸುವನ್ನು ಎಲ್ಲ ದೇವತೆಗಳ ವಾಸಸ್ಥಾನ ಎಂತಲೂ ಹಸುವಿನ ಒಂದೊಂದು ಭಾಗದಲ್ಲಿ ಒಂದೊಂದು ದೇವರನ್ನು ನೆನೆಯುತ್ತಾರೆ. ಎಲ್ಲಿ ಗೋವು ಇರುತ್ತದೋ ಅಲ್ಲಿ ಎಲ್ಲ ದೇವತೆಗಳು ಇರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾಗಿ ಹಸುವನ್ನು ಕರೆತಂದರೆ ದೇವರುಗಳು ಮನೆಯೊಳಗೆ ಪ್ರವೇಶಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಮನೆಯಲ್ಲಿ ಹಸುವನ್ನು ತಿರುಗಿಸುವುದು ವಾಡಿಕೆ. ಆ ಸಮಯದಲ್ಲಿ ಗೋಮೂತ್ರ ಅಥವಾ ಸಗಣಿಯನ್ನು ಇಟ್ಟರೆ ಅದು ಇನ್ನೂ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈಗಿನ ಕಾಲದಲ್ಲಿ ಗೋವನ್ನು ಮನೆಯೊಳಗೆ ತಿರುಗಿಸಲು ಸಾಧ್ಯವಿಲ್ಲದ ಕಾರಣ ಹಸು ಮತ್ತು ಕರುಗಳನ್ನು ಮನೆಯ ಆವರಣದಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ಮನೆಯಲ್ಲಿ ಗೋಮಯ ಮತ್ತು ಗೋಮೂತ್ರವನ್ನು ಸಿಂಪಡಿಸಲಾಗುತ್ತದೆ. ಓಕೆ ಫ್ರೆಂಡ್ಸ್, ಗೃಹ ಪ್ರವೇಶದ ಸಮಯದಲ್ಲಿ ಹಸು ಮತ್ತು ಕರುವನ್ನು ಮನೆಗೆ ಏಕೆ ಕರೆತರುತ್ತಾರೆ ಎಂಬುವಂತಹ ವಿಷಯ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.